ಆದರೆ ನನ್ನ ಆಕ್ರೋಶ ಇರುವಂಥದ್ದು ಯಾರು ಈ ತನಿಖೆ ನಡೆಸಿದ್ದಾರೆ ಆ ಅಧಿಕಾರಿಗಳ ವಿರುದ್ಧ, ಯಾವುದೇ ಪೊಲೀಸ್ ಇಲಾಖೆಯ ವಿರುದ್ಧ ಅಲ್ಲ, ಕೇವಲ ಆ ತನಿಖೆ ನಡೆಸಿರುವಂಥ ಅಧಿಕಾರಿಗಳ ವಿರುದ್ಧ. 9ನೇ ತಾರೀಕು 2012 ಅಕ್ಟೋಬರ್ ತಿಂಗಳಲ್ಲಿ ಸೌಜನ್ಯ ಮನೆ ಕಡೆ ಹೋಗುವಾಗ ಕಾಣೆ ಆದ್ಲು 4:30 ಗಂಟೆಗೆ. ಮಾವ ಅವರಿಗೆ ಹಾಯ್ ಮಾಡಿ ಹೋಗಿದ್ದಾಳೆ ಅಂತ ಹೋಗಿ ವಿದಿನ್ 10 ಮಿನಿಟ್ಸ್ ಒಳಗಡೆ ಆಕೆ ಕಾಣೆ ಆಗಿದ್ದಾಳೆ. ಆಕೆ ಜೊತೆ ಒಬ್ಬಳು ಬಸ್ಸಿನಿಂದ ಆಕೆಯ ಸಹಪಾಠಿಯಾದಂಥ ಅಶ್ರಾತ್ ಕಲೀದಂಥ ಹುಡುಗಿಲಿದ್ದಾಳೆ. ನಾನು ಯಾವುದು ಹೇಳೋದು ನನ್ನ ಕಟ್ಟುಕತೆ ಅಲ್ಲ, ಯಾವುದಿಲ್ಲ, ಎಲ್ಲರೂ ಬೇಕಾದಾಗ ನಾನು ವಿವರಿಸ್ತಾ ಇದ್ದೇನೆ, ಬಿಟ್ಟರೆ ಎಲ್ಲ ಆನ್ ರೆಕಾರ್ಡ್ ಇರುವಂಥದ್ದು. ಈ ಅಶ್ರತ್ ಕಲೀದಂಥ ಹುಡುಗಿಯನ್ನು ಯಾರು ಅಂತ ಹೇಳಿ ಈ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಿಲ್ಲ. ಆಕೆಯ ಜೊತೆ ಸಹಪಾಠಿ, ಆಕೆ ಮಿಸ್ ಆದ ದಿನ ಆಕೆಯ ಜೊತೆ ಬಸ್ಸಿನಿಂದ ಇಳಿದಂಥ ಹುಡುಗಿ, ಆಕೆ ಮನೆ ಕಡೆಗೆ ಕೊಡೆ ಹಿಡ್ಕೊಂಡು ಹೋಗ್ತಾ ಇರುವುದನ್ನು ಮಾವ ನೋಡಿದ್ದಾರೆ. ಆ ಕೊಡೆಯನ್ನು ಇವರು ಸೀಸ್ ಮಾಡೋದಿಲ್ಲ. ಆಕೆ ಒಂದು ಚಪ್ಪಲಿ ಸೀಸ್ ಮಾಡ್ತಾರೆ, ಒಂದು ಚಪ್ಪಲಿ ಸೀಸ್ ಮಾಡೋದಿಲ್ಲ. 10ನೇ ತಾರೀಕು ಆಕೆ ಡೆಡ್ ಬಾಡಿ ಸಿಗುತ್ತೆ 9 ಗಂಟೆ 10 ಗಂಟೆ ಹೊತ್ತಿಗೆ. ಅದು ಪೊಲೀಸ್ನವರಿಗಲ್ಲ, ಊರಿನವರಿಗೆ. 10ನೇ ತಾರೀಕಿಗೆ ಸಿಕ್ಕಿದಂಥ ಡೆಡ್ ಬಾಡಿ ಆ ಪ್ರದೇಶವನ್ನು ಇಂದಿನ ದಿನ ಕೂಡ ಊರಿನವರು ಹುಡುಕ್ತಾರೆ. ಆ ಪ್ರದೇಶದಲ್ಲಿ ಡೆಡ್ ಬಾಡಿ ಇರೋದಿಲ್ಲ. ಇದು ನಾನೇ ಹೇಳಿರೋದಲ್ಲ, ಮನೆಯವರು ಹೇಳಿದ್ದಾರೆ. ಅದರ ಜೊತೆಗೆ ಉಳಿದ ಯಾರು ವಿಟ್ನೆಸ್ಗಳಿದ್ದಾರೆ ಅವರು ಕೂಡ ಹೇಳಿರುವಂಥ ಮಾತು, ನಾವು ಹುಡುಕಿದ್ದೇವೆ ಅಂತ. ಈಗ ಮನೆಯವರಿಗೆ ಯಾವುದೋ ಒಂದು ಇಂಟ್ರೆಸ್ಟ್ ಅಂತ ಹೇಳ್ಬೋದು, ಉಳಿದವರಿಗೆ ಏನು ಇಂಟ್ರೆಸ್ಟ್ ಇದೆ ಇದರಲ್ಲಿ? ಹಾಗಾದರೆ ಆ ಪ್ರದೇಶದಲ್ಲಿ ಆ ಕೊಲೆ ನಡೆದಿದೆಯಾ ಇಲ್ಲವೋ ಅನ್ನೋ ಬಗ್ಗೆ ಅನುಮಾನ. ಇದು ಯಾರು ತನಿಖೆ ಮಾಡಬೇಕು? ಆ ದಿನ 10ನೇ ತಾರೀಕು ಹೆಣ ಸಿಕ್ಕಿದ ನಂತರ ಪೊಲೀಸ್ನವರು 9:30 ಹೆಣ ಸಿಕ್ಕಿದ ನಂತರ 12 ಗಂಟೆಗೆ ಪೊಲೀಸ್ನವರು ಸ್ಥಳಕ್ಕೆ ಬರ್ತಾರೆ. 9ನೇ ತಾರೀಕು 12 ಗಂಟೆವರೆಗೆ ಬಹಳಷ್ಟು ಮಳೆ ಬಂದಿದೆ, ಆ ತೋಡನ್ನು ದಾಟುವ ಸಾಧ್ಯ ಇಲ್ಲ ಅಂತ ಪೊಲೀಸ್ನವರು ಹೇಳ್ತಾರೆ. 10ನೇ ತಾರೀಕು 2 ಗಂಟೆ ಹೊತ್ತಿಗೆ ಮಂಗಳೂರಿಂದ ಡಾಗ್ ಸ್ಕ್ವಾಡನ್ನು ಕರೆಸ್ತಾರೆ ಸ್ಥಳಕ್ಕೆ. ಡಾಗ್ ಸ್ಕ್ವಾಡ್ ಜೊತೆಗೆ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟನ್ನು ಕರೆಸ್ತಾರೆ, ಫುಟ್ ಪ್ರಿಂಟ್ ಎಕ್ಸ್ಪರ್ಟನ್ನು ಕರೆಸ್ತಾರೆ. ಯಾವುದೇ ತನಿಖೆಯನ್ನು ಮಾಡೋದಿಲ್ಲ. ಸ್ಥಳಕ್ಕೆ ಬಂದಂಥ ಡಾಗ್ ಸ್ಕ್ವಾಡ್ ಮತ್ತು ಫುಟ್ ಪ್ರಿಂಟ್ ಎಕ್ಸ್ಪರ್ಟ್ಗಳನ್ನು ಯಾವ ಕಾರಣಕ್ಕಾಗಿ ನೀವು ತನಿಖೆ ಮಾಡಲಿಲ್ಲ, ತನಿಖೆ ಮಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಡಲಿಲ್ಲ? ನಾನು ಅವರಿಗೆ ಕೇಳಿದ ಪ್ರಶ್ನೆಗೆ ಆ ಅಧಿಕಾರಿ ಹೇಳಿದ ಮಾತು, ಆ ಪ್ರದೇಶದಲ್ಲಿ ಆ ತೋಡಲ್ಲಿ ಅಷ್ಟೊಂದು ನೀರು ಜಾಸ್ತಿ ಇತ್ತು, ಆ ಅಧಿಕಾರಿಗಳಿಗೆ ಅದನ್ನು ದಾಟಿ ಹೋಗಲಿಕ್ಕೆ ಆಗಲಿಲ್ಲ ಅಂತ. ನೋಡಿ ಸ್ವಾಮಿ, ಒಬ್ಬ ಆರೋಪಿ ಒಂದು ಹುಡುಗಿಯನ್ನು ಹೆಗಲ ಮೇಲೆ ಹಾಕಿಕೊಂಡು ಆ ತೋಡು ದಾಟಿಕೊಂಡು ಹೋದ ಅಂತ ನಿಮ್ಮದು ಚಾರ್ಜ್ ಶೀಟ್ ಇರುವಂಥದ್ದು, ನಿಮ್ಮ ಅಧಿಕಾರಿಗಳಿಗೆ ಅದನ್ನು ದಾಟಿ ಹೋಗಲಿಕ್ಕೆ ಆಗಲಿಲ್ಲ. ಇದು ಯಾರೊಟ್ಟಿಗೆ ನಾವು ಪ್ರಶ್ನೆ ಮಾಡಬೇಕು? ಇದು ನೀವೇ ಆನ್ಸರ್ ಮಾಡಬೇಕಲ್ವಾ? ಸಂತೋಷರಾವ್ ಆನ್ಸರ್ ಮಾಡೋದಕ್ಕೆ ಆಗತ್ತಾ? ಅಥವಾ ಆ ದಿನ 9ನೇ ತಾರೀಕು ಸಂತೋಷರಾವ್ ಬಗ್ಗೆ ಈ ಕೇಸಲ್ಲಿ ಏನಾದರೂ ಉಲ್ಲೇಖ ಇದೆಯಾ? ಇಲ್ಲ, ಸಂತೋಷರಾವ್ ಆ ಪ್ರದೇಶದಲ್ಲಿ ಇಲ್ಲ ಅಂತ ಆಯಿತು. 10ನೇ ತಾರೀಕು ಆ ಪ್ರದೇಶದಲ್ಲಿ ಇದ್ದಂಥ ಡೆಡ್ ಬಾಡಿಯ ಪಕ್ಕದಲ್ಲಿ ಒಂದು ಚೀಟಿ ಸಿಕ್ಕಿತ್ತು, 2 ಫೋನ್ ನಂಬರ್ ಇತ್ತು. ನೀವು 2 ಫೋನ್ ನಂಬರನ್ನು ಚಾರ್ಜ್ ಶೀಟಿನಲ್ಲಿ ಮೆನ್ಷನ್ ಮಾಡಿದ್ದೀರಿ, ಅದು ಅವರ ಮನೆಯವರದ್ದು ಅಂತ. ಯಾರೋ ರಿಲೇಟಿವ್ ಅವರ, ಸೌಜನ್ಯನವರ ರಿಲೇಟಿವ್ ಅವರ ನಂಬರು ಅಂತ. ಹೌದು ಸ್ವಾಮಿ, ಆ ಚೀಟಿ ಎಲ್ಲೋಯ್ತು? ಆ ಚೀಟಿ ನೀವು ಕಡತದಲ್ಲಿ ಸೇರಿಸ್ಬೇಕಿತ್ತಲ್ಲ. ನೀವು ಕೇವಲ ಒಂದು ನಂಬರ್ ಯಾರ್ದು ಮನೆಯವ್ರದ್ದು ಅಂತೇಳಿ ನಿಮ್ಮ ರೆಕಾರ್ಡ್ ಕ್ರಿಯೇಟ್ ಮಾಡ್ಕೊಂಡು ಹಾಕಿದ್ರೆ ಆಗತ್ತಾ? ಆ ಚೀಟಿ ಎಲ್ಲ ಯಾಕೆ ಹರಿದು ಬಿಡಿಸಿದ್ರಿ? ಹಾಗಾದ್ರೆ ಆ ಚೀಟಿಯಲ್ಲಿದ್ದ ರಹಸ್ಯ ಏನು? ನೀವು ಉತ್ತರ ಕೊಡಬೇಕು ಅದಕ್ಕೆ. ಅದಕ್ಕೆ ನಾನು ಉತ್ತರ ಕೊಡುವಂಥದ್ದಲ್ಲ. ಆಯಿತು, CCTV ಇತ್ತು, ಪ್ರಕೃತಿ ಚಿಕಿತ್ಸಾಲಯದಲ್ಲಿ CCTV ಇತ್ತು ಅಂತೇಳಿ ನಾನು ಹೇಳಿದ್ದಲ್ಲ, ನಿಮ್ಮ IO ಹೇಳಿದ್ದು, ಯೋಗೇಶ್ ಕುಮಾರ್ ಅವರು ಹೇಳಿದ್ದು CCTV ಇತ್ತು ಅವತ್ತು, ನಾನು ಅದನ್ನು ಎನ್ಕ್ವೈರಿ ಮಾಡಲಿಲ್ಲ ಅಂತ. ಯಾವ ಕಾರಣಕ್ಕಾಗಿ ಮಾಡಲಿಲ್ಲ ಹೇಳಬೇಕಲ್ಲ? ಯಾವ ಕಾರಣಕ್ಕಾಗಿ ಮಾಡಲಿಲ್ಲ? ಡಾಗ್ ಸ್ಕ್ವಾಡ್ ಬಂದು ನಾವು ಕೆಲವೊಂದು ಕೇಸುಗಳಲ್ಲಿ ಕೇಳ್ತಾ ಇದ್ದೇವೆ, ನಾಯಿಗಳು ಭಾರಿ ಬೇಗ ಅದನ್ನು ಗುರುತಿಡಿತವೆ ಅಂತ. ಯಾಕಂದರೆ ಸ್ಥಳಕ್ಕದಕ್ಕೆ ನಾಯಿಯನ್ನು ಕರ್ಕೊಂಡು ಹೋದರೆ ನಿಮಗೆ ಆರೋಪಿ ಪತ್ತೆ ಆಗ್ಬೋದು ಎನ್ನುವ ಭಯನ ಉತ್ತರಿಸಬೇಕಲ್ವಾ? ಪೋಸ್ಟ್ ಇನ್ಕ್ವೆಸ್ಟ್ ಮಾಸ್ಟರ್ ಎಲ್ಲ ಮಾಡಿದ್ರಿ, 6 ಗಂಟೆ 7 ಗಂಟೆ ಹೊತ್ತಿಗೆ ಇದಕ್ಕೆ ಹಾಸ್ಪಿಟ್ಲಿಗೆ ಡೆಡ್ ಬಾಡಿಯನ್ನು ಕಳಿಸ್ಕೊಟ್ರಿ.
ಅಲ್ಲಿ ಸರಿಯಾದ ಬೆಳಕಿನ ವ್ಯವಸ್ಥೆ ಇಲ್ಲ ಅಂತೇಳಿ ಡಾಕ್ಟರ್ ಹೇಳಿದಾಗ ನೀವು ಯಾವ ಕಾರಣಕ್ಕಾಗಿ ಬೆಳಕಿನ ವ್ಯವಸ್ಥೆ ಸರಿಯಾಗಿ ಮಾಡಿಕೊಟ್ಟಿಲ್ಲ ಹೇಳಬೇಕಲ್ಲ? ಯಾವ ಕಾರಣಕ್ಕಾಗಿ ಸರಿಯಾದ ಬೆಳಕಿನ ವ್ಯವಸ್ಥೆ ಇಲ್ಲದೆ ಪೋಸ್ಟ್ ಮಾರ್ಟಮ್ ಅನ್ನು ಸ್ಟಾರ್ಟ್ ಮಾಡಿದ್ದೀರಿ? ಪೋಸ್ಟ್ ಮಾರ್ಟಮ್ ಅನ್ನು ಬೆಳಕಿನ ವ್ಯವಸ್ಥೆ ಇಂಥ ಸೀರಿಯಸ್ ಕೇಸಲ್ಲಿ ಇಲ್ಲಿ ಬೆಳಕಿನ ವ್ಯವಸ್ಥೆ ಇಲ್ಲದಿದ್ದರೆ ನಿಮಗೆ ಮಂಗಳೂರಿಗೆ ಕಳಿಸುವಂಥ ಅವಕಾಶ ಇತ್ತು. ಇದು ರೇಪ್ ಆ್ಯಂಡ್ ಮರ್ಡರ್ ಆಗಿರುವಂಥ ಕೇಸು, ಸಾಮಾನ್ಯ ಕೇಸ್ ಅಲ್ಲ, ಬಾವಿಗೆ ಹಾರಿಸತ್ತಿರುವ ಕೇಸ್ ಅಲ್ಲ ಇದು. ಪೋಸ್ಟ್ ಮಾರ್ಟಮ್ 7 ಗಂಟೆಗೆ ಬೆಳಕಿನ ವ್ಯವಸ್ಥೆ ಇಲ್ಲ ಅಂತೇಳಿ ಸ್ಟಾರ್ಟ್ ಮಾಡಿದ್ರಿ, ಅದು ಕೂಡ ನಿಮ್ಮ ಡಾಕ್ಟ್ರ್ ಹೇಳಿರೋದು, ನಾನೇ ಹೇಳಿದಲ್ಲ. ಆಕೆ 6 ಗಂಟೆ ಹೊತ್ತಿಗೆ, 4:30 ಗಂಟೆಗೆ ಮಿಸ್ ಆದ ಸೌಜನ್ಯ ಎಂಬ ಹುಡುಗಿ 6 ಗಂಟೆ ಹೊತ್ತಿಗೆ ಲಾಸ್ಟಾಗಿ ಫುಡ್ ತಗೊಂಡಿದ್ದಲ್ಲ ಅಂತ ನಿಮ್ಮ ಪೋಸ್ಟ್ ಮಾರ್ಟಮ್ ಡಾಕ್ಟ್ರ್ ಹೇಳುವಂಥದ್ದು. ಎಲ್ಲಿ, ಯಾರು ಕೊಟ್ಟರು ಅವಳಿಗೆ ಆ ಫುಡ್? ಯಾರು ಕೊಟ್ಟರು? ನೀವು ಆ ಫುಡ್ಡನ್ನು ಏನಕ್ಕೆ ಕಲೆಕ್ಟ್ ಮಾಡಿಕೊಟ್ಟು ಎಫ್ ಎಸ್ ಎಲ್ಗೆ ಕಳಿಸ್ಕೊಡ್ಲಿಲ್ಲ? ನಿಜವಾದ ಆರೋಪಿ ಸಿಗ್ಬೋದೇನ್ಮ ಭಯ ನಾ ನಿಮಗೆ? ಕಳಿಸ್ಕೊಡ್ಬೇಕಿತ್ತಲ್ಲ. 6 ಗಂಟೆಗೆ ಫುಡ್ಡು ಸಂತೋಷ ಕೊಡೋದಕ್ಕೆ ಸಾಧ್ಯ ಇತ್ತಾ? ಈ ಎಲ್ಲ ಕಾರಣಗಳಿಗಾಗಿ ನನಗೆ ನನ್ನ ಆಕ್ರೋಶ ಇರುವಂಥದ್ದು ಪೊಲೀಸ್ ತನಿಖೆಯ ಮೇಲೆ ಹೊರತು ಬೇರೆ ಯಾರ ಮೇಲೆ ಅಲ್ಲ. ಯಾವ ಹಾಗಾದರೆ ನಿಮಗೆ ಆ ಪೊಲೀಸ್ ಅಧಿಕಾರಿಗಳು ಯಾರು ತನಿಖೆ ಮಾಡಿದ, ಆ ದಿನ ತನಿಖೆ ಮಾಡಿದಂಥ ಪೊಲೀಸ್ ಅಧಿಕಾರಿಗಳಿಗೆ ನಿಮಗೆ ಆರೋಪಿಗಳು ಯಾರು ಅಂತ ನಿಮಗೆ ಮೊದಲೇ ಗೊತ್ತಿತ್ತಾ? ಗೊತ್ತಿಲ್ಲ ಅಂತ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಅದನ್ನೆಲ್ಲ ಮುಚ್ಚೋದಕ್ಕೆ ಪ್ರಯತ್ನ ಪಟ್ರಿ ನೀವು? ಆಕೆ ಪೋಸ್ಟ್ ಮಾರ್ಟಮ್ ಮಾಡುವ ಸಂದರ್ಭದಲ್ಲಿ ವೆಜಿನಾಲ್ ಸ್ವಾಬ್ ಅನ್ನು ಕಲೆಕ್ಟ್ ಮಾಡಿದ್ರಿ, ಆ ದಿನ ಕಲೆಕ್ಟ್ ಮಾಡಿದ್ರಿ. ಯಾವತ್ತು? 10/10/2012 ಕಲೆಕ್ಟ್ ಮಾಡಿದ್ರಿ. ಅದು ಸರಿಯಾಗಿ ಕಲೆಕ್ಟ್ ಮಾಡಲಿಲ್ಲ. ಅದನ್ನು ಯಾವಾಗ ಕಳಿಸಿಕೊಟ್ರಿ ನೀವು? 20ನೇ ತಾರೀಕು ಕಳಿಸ್ಕೊಟ್ರಿ, ಅಂದರೆ 10 ದಿನ ಬಿಟ್ಟು. ಎಫ್ ಎಸ್ ಎಲ್ ಅವನು ಏನು ರಿಪೋರ್ಟ್ ಕೊಟ್ಟಿದ್ದಾರೆ, ನೀವು 72 ಗಂಟೆ ಒಳಗಡೆ ಕಲೆಕ್ಟ್ ಮಾಡಿ ಕೊಟ್ಟರೆ ಮಾತ್ರ ನಾವು ರಿಪೋರ್ಟ್ ಕೊಡೋದಕ್ಕೆ ಸಾಧ್ಯ, ಇಲ್ಲದಿದ್ದರೆ ಅದಕ್ಕೆ ಯಾವುದೇ ಅದು ಫಂಗಸ್ ಹಿಡಿದು ಹೋಗಿದೆ ಅದರಲ್ಲಿ ರಿಪೋರ್ಟ್ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ರಿಪೋರ್ಟ್ ಕೊಟ್ಟರು. ಇದಕ್ಕೆ ಯಾರು ಹೊಣೆ ಸ್ವಾಮಿ? ನಿಮ್ಮನ್ನು ವೆಜಿನಾಲ್ ಸ್ವಾಬ್ ಅನ್ನು ಕಲೆಕ್ಟ್ ಸರಿಯಾಗಿ ಮಾಡಿಕೊಡಬೇಡಿ ಅಂತ ಸಂತೋಷ್ ಅವ್ರು ನಿಮಗೆ ಪ್ರೆಷರ್ ಹಾಕಿದ್ನ? ಒಂದು ವೇಳೆ ಆತ ಪ್ರೆಷರ್ ಹಾಕಿದರೆ ನಾನೇ ದೊಡ್ಡ ಮುಟ್ಟಾಳ ಅಂತ ತಿಳ್ಕೋಬೇಕು, ಯಾಕೆಂದರೆ ನಾನು ನಮಗೆ ಫ್ರೀಯಾಗಿ ಮಾಡಿಕೊಡಿ. ಅವನ ಪ್ರೆಷರಿಗೆ ನೀವು ಏನಾದರೂ ತನಿಖೆ ದಾರಿಯನ್ನು ತಪ್ಪಿಸಿದ್ರೆ ನಾನು ದೊಡ್ಡ ಮುಟ್ಟಾಳ. ತರಾತುರಿಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದೆ, ಆದರೆ ಆಕೆ ಮೈ ಮೇಲೆ ಇದ್ದ ಗಾಯಗಳನ್ನು ಸರಿಯಾಗಿ ನೋಟ್ ಮಾಡಲಿಲ್ಲ. ಮಾಡಬೇಕಲ್ಲ, ಆಯಿತು. ಫಿನರಲ್ ಕೂಡ ಮುಗಿಸ್ದೋಯ್ತು, ಮಾರನೇ ದಿನ ಪ್ರತಿಭಟನೆಗಳು ಸ್ಟಾರ್ಟ್ ಆಯಿತು. 11ನೇ ತಾರೀಕು 6 ಗಂಟೆಗೆ ಸಂತೋಷ್ ರಾವ್ ಸಿಕ್ಕಿದ್ದ, ಬಾಹುಬಲಿ ಬೆಟ್ಟ ಕೆಳಗಡೆ ಕೂತಿದ್ದ ಅವನನ್ನು ಅಲ್ಲಿಯಾರೆ ಸಲಿಯಾರೇ ಹಿಡಿದುಕೊಟ್ರು. ಯಾವ ಕಾರಣಕ್ಕಾಗಿ? ಅವ ಬಾಹುಬಲಿ ಬೆಟ್ಟದ ಕೆಳಗಡೆ ಕೂತಿದ್ದ, ಕೆಳಗಡೆ ಹೋಗು, ಮೇಲ್ಗಡೆ ಯಾರೇ ಬರುವವರಿದ್ದರು, ಮೇಲ್ಗಡೆ ಯಾರಿಲ್ಲ, ನೀನು ಕೆಳಗಡೆ ಹೋಗು ಅಂತ ಹೇಳಿದಾಗ ಓಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದ ಅಂತ. ನೀವು ಓಡಲಿಕ್ಕೆ ಸ್ಟಾರ್ಟ್ ಮಾಡಿದ ಅಂತೇಳಿ ಎಲ್ಲರೂ ಸೇರಿ ಹೊಡೆದೇ ಬಿಟ್ರಿ ಅವನಿಗೆ? ಹೊಡೆದೇ ಬಿಟ್ರಿ. ಹೊಡೆದಿದ್ದು ಮಾತ್ರ ಅಲ್ಲ, ಈತನೇ ಸೌಜನ್ಯನಿಗೆ ಅತ್ಯಾಚಾರ ಮಾಡಿದ್ದು ಅಂತ ಹೊಡೆದೇ ಬಿಟ್ರಿ. ಈತನೇ ಸೌಜನ್ಯನಿಗೆ ಅತ್ಯಾಚಾರ ಮಾಡಿದ್ದು ಅಂತ ನೀವು ಮರುದಿನ ಹೋಗಿ 12ನೇ ತಾರೀಕು ಹೋಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ. 12ನೇ ತಾರೀಕು ಈತನನ್ನು ಅರೆಸ್ಟ್ ಮಾಡಿದ್ದು 13ನೇ ತಾರೀಕು, ಪೊಲೀಸ್ನವರು ಯಾವುದೇ ಎನ್ಕ್ವೈರಿ ಮಾಡಲಿಲ್ಲ 2 ದಿನ. ಯಾವಾಗ ನೀವು ಸ್ಟೇಟ್ಮೆಂಟ್ ಕೊಡಬೇಕಿತ್ತು? ನಿಮಗೇನು ಗೊತ್ತಾಯಿತು ಅವ ಅತ್ಯಾಚಾರ ಮಾಡಿದ್ದಾನೆ ಅಂತ? ನೀವು 12ನೇ ತಾರೀಕು ಸ್ಟೇಟ್ಮೆಂಟ್ ಯಾವ ರೀತಿಯಲ್ಲಿ ಕೊಟ್ರಿ? ಇವನ ಮೇಲೆ ನಮಗೆ ಸಂಶಯ ಬಂತು ಅಂತೇಳಿ ಯಾವ ರೀತಿಯಾಗಿ ನೀವು ಕೊಟ್ರಿ? ಹೇಳಬೇಕಲ್ಲ ನೀವು ಕೂಡ ಜನತೆ ಮುಂದೆ. ಅವನನ್ನು ಪೊಲೀಸ್ನವನು ಕರ್ಕೊಂಡು ಹೋದ್ರು, 13ನೇ ತಾರೀಕು ಎನ್ಕ್ವೈರಿ ಮಾಡಿದ್ದಾರೆ. ಈ ಕೇಸಿನ ಪರ್ಟಿಕ್ಯುಲರ್ ಆಗಿ ನೀವು ಎಲ್ಲರೂ ತಿಳ್ಕೊಳ್ಬೇಕಾಗಿರುವಂಥದ್ದು, 13ನೇ ತಾರೀಕು ಈತನನ್ನು ಅರೆಸ್ಟ್ ಮಾಡಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದೆ. ನೀವು 12ನೇ ತಾರೀಕಿಗೆ ಆತ ಸೆಕ್ಸ್ ಮಾಡೋದಕ್ಕೆ ಕೆಪೇಬಲ್ ಇದೇನಾ ಇಲ್ವೋ ಎನ್ನುವ ಬಗ್ಗೆ ರಿಪೋರ್ಟ್ ತರಿಸಿಕೊಂಡಿದ್ದೀರಿ 12ನೇ ತಾರೀಕು. ಒಂದು ಕಡೆ ನೀವು ವೆಜಿನಾಲ್ ಸ್ವಾಬನ್ನು ಕಲೆಕ್ಟ್ ಮಾಡಿದ್ದನ್ನು 20ನೇ ತಾರೀಕು ಕಳಿಸ್ಕೊಡ್ತೀರಿ, ಇನ್ನೊಂದು ಕಡೆ 11ನೇ ತಾರೀಕಿಗೆ ಅರೆಸ್ಟ್ ಮಾಡಿದಂಥ ಸಂತೋಷವನ್ನು ಈ ಕೇಸಲ್ಲಿ ಎನ್ಕ್ವೈರಿ ಮಾಡದೇ ಆತ ಸೆಕ್ಸ್ ಮಾಡೋದಕ್ಕೆ ಫಿಟ್ ಇದ್ದಾನಾ ಇಲ್ವೋ ಅನ್ನೋ ಬಗ್ಗೆ ರಿಪೋರ್ಟ್ ತರಿಸ್ಕೊಂಡಿದ್ದೀರಿ. ಆತ ಫಿಟ್ ಇದ್ದಾನೆ ಅಂತೇಳಿ ರಿಪೋರ್ಟ್ ತರಿಸ್ಕೊಂಡಿದ್ದೀರಿ. ಅದೇ ಆತ ಫಿಟ್ ಇಲ್ಲ ಅಂತ ಹೇಳಿದ್ರೆ ಇದನ್ನು ಬಿಟ್ಟುಬಿಡು ಅಂತಲ್ಲ ಏನು?
ಒಂದು ವೇಳೆ ಆತ ಸೆಕ್ಸ್ ಮಾಡೋದಕ್ಕೆ ಫಿಟ್ ಇಲ್ಲ ಅಂತ ಹೇಳಿದರೆ ಈ ಕೇಸಿಗೆ ಇವನು ಇವನಿಗೆ ಅರ್ಹತೆ ಇಲ್ಲ ಅಂತ ನಾವು ಸೆಲೆಕ್ಷನ್ ಕಮಿಟಿ ಇದ್ದಾಗೆ. ಯಾವ ರೀತಿಯ ತನಿಖೆ ಸ್ವಾಮಿ? ಆ ಕಡೆ ವೆಜಿನಲ್ ಸ್ವಾಬ್ ನೀವು ಕ್ಲೀನಾಗಿ ಕಲೆಕ್ಟ್ ಮಾಡಿದ್ದಿದ್ರೆ ಒಂದು ವೆಜಿನಲ್ ಸ್ವಾಬಿಂದ ಒಬ್ಬ ಆರೋಪಿಗೆ ಇವತ್ತು ಶಿಕ್ಷೆ ಆಗಿ ಕೂರ್ತಿದ್ದ. ಕೇವಲ ಒಂದು ವೆಜಿನಲ್ ಸ್ವಾಬ್, ವೆಜಿನಲ್ ಸ್ವಾಬ್ ಕಳಿಸಿರುವಂಥ ವೆಜಿನಲ್ ಸ್ವಾಬ್ ಅಲ್ಲಿ ಆಕೆಯ ಡಿ ಎನ್ ಎ ಕೂಡ ಬಂದಿಲ್ಲ ಅಂದರೆ ಯಾವ ರೀತಿಯ ವೆಜಿನಲ್ ಸ್ವಾಬ್ ಕಲೆಕ್ಟ್ ಮಾಡಿದಿರಿ? ಆಕೆಯದೇನಾದು ಆಕೆಯದು ಬರಲಿಲ್ಲ. ಆಕೆಯದು ಸಂತೋಷ ಅವ್ರನ್ನು ಬಿಟ್ಟುಬಿಡಿ. ಅಂದರೆ ಈ ಕೋರ್ಟಲ್ಲಿ ಏನಾಯಿತು, ಕೋರ್ಟ್ ಜಜ್ಮೆಂಟ್ ಏನು ಹೇಳಿದೆ? ಎಲ್ಲ ನಾನು ಏನೇ ಹೇಳಿದ್ದೇನೆ ಅದನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ ಕೋರ್ಟಲ್ಲಿ. ಡಾಕ್ಟ್ರು ಹೇಳ್ತಾರೆ ಆಕೆ ಏನು ಈ ಕೃತ್ಯ ಒಬ್ಬರಿಂದ ಆಗಿರುವಂಥದ್ದಲ್ಲ ಅಂತ. ಹಾಗಾದರೆ ಸಂತೋಷ್ ರಾವ್ ಜೊತೆ ಇದ್ದದ್ದು ಮತ್ತವರು ಯಾರು? ಯಾಕೆ ನೀವು ಅವನನ್ನು ಇಡಲಿಕ್ಕೆ ಪ್ರಯತ್ನ ಪಡಲಿಲ್ಲ? ಸಂತೋಷ್ ರಾವ್ ಜೊತೆ ಬೇರೆಯವರು ಇದ್ದರೆ ಅಂದರೆ ಯಾವ ಕಾರಣಕ್ಕಾಗಿ ಅವರನ್ನು ಇಡಲಿಕ್ಕೆ ಪ್ರಯತ್ನ ಪಡಲಿಲ್ಲ? ಡಾಕ್ಟ್ರ್ ಇನ್ನು ಮುಂದೆ ಹೋಗಿ ಹೇಳ್ತಾ ಇದ್ದಾರೆ ಆತನ ಪ್ರೈವೇಟ್ ಪಾರ್ಟಲ್ಲಿ ಯಾವುದೇ ಗಾಯಗಳಿಲ್ಲ. ಈ ಥರ ಕೃತ್ಯ ಆದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಪ್ರೈವೇಟ್ ಪಾರ್ಟ್ಗೆ ಗಾಯ ಆಗೋದು ಸಹಜವಾದ ಕ್ರಿಯೆ ಅಂತ. ಎರಡು ಡಾಕ್ಟ್ರುಗಳು ಹೇಳ್ತಾ ಇದ್ದಾರೆ ಆತನ ಪ್ರೈವೇಟ್ ಪಾರ್ಟ್ಗೆ ಯಾವುದೇ ಗಾಯಗಳಾಗಲಿಲ್ಲ ಅಂತ. ಆದರೆ ಯಾರು ಸ್ವಾಮಿ? ಆಗಬೇಕಿತ್ತಲ್ಲ ಯಾವುದನ್ನು, ಒಂದು ಸಿಂಗಲ್ ಎವಿಡೆನ್ಸ್ ಆದರೆ ಬೇಕಲ್ಲ. ಕೇವಲ ಮನೆಯವರು ಅನುಮಾನ ಪಟ್ಟರೆ ನಿಮಗೆ ಬೇಸರ ಆಗತ್ತೆ, ಹಾಗಾದರೆ ನೀವು ಅನುಮಾನ ಪಟ್ಟರೆ ಬೇಸರ ಆಗೋದಿಲ್ವಾ? ಆಕೆಯನ್ನು ಡಾಕ್ಟ್ರು ಎವಿಡೆನ್ಸ್ ಆದಮೇಲೆ ಇನ್ನೂ ಮುಂದೆ ಹೇಳ್ತಾರೆ ಎರಡರಿಂದ ಮೂರು ಜನ ಎಕ್ಸ್ಟ್ರಾ ಜನ ಸೇರಿದ್ದಾರೆ ಅವನೊಟ್ಟಿಗೆ ಅಂತ, ಇದ್ದಾರೆ ಅಂತ, ಮೂರರಿಂದ ನಾಲ್ಕು ಜನ ಇದ್ದಾರೆ ಅಂತ. ಯಾವ ಎವಿಡೆನ್ಸ್ ಮೇಲೆ ಈತನನ್ನು ಎವರೆಸ್ಟ್ ಮಾಡಿದ್ರು? ಯಾವುದಾದೊಂದು ದಾಖಲೆ ಬೇಕಲ್ಲ, ಯಾವುದೊಂದು ಈತ ಅಲ್ಲಿ ಇದ್ದ ಬಗ್ಗೆ. ಹೋಗಲಿ, ಆತ ಬಾಹುಬಲಿ ಬೆಟ್ಟ ಕೆಳಗಡೆ ಒಂದು ಚೀಲ ಹಿಡ್ಕೊಂಡು ಕೂತಿದ್ದ ಅಂತ ಹೇಳಿದ್ರಿ. ನೀವೇ ಹೇಳಿದ್ದು ವಿಟ್ನೆಸ್ಸು, ಹಿಡಿದವರೇ ಹೇಳಿದ್ದು ಆತ ಚೀಲ ಹಿಡ್ಕೊಂಡು ಕೂತಿದ್ದಾನೆ ಅಂತ. ನಾನು ಸುಬ್ರಹ್ಮಣ್ಯದಿಂದ ಬಂದೆ, ಸುಬ್ರಹ್ಮಣ್ಯದಿಂದ ಮನೆ ಕಡೆ ಹೋಗುವಾಗ ನಾನು ಅಲ್ಲಿ ಕೂತಿದ್ದೆ, ಏಳುವರೆಗೆ ಬಸ್ ಇತ್ತು ನನಗೆ, ರೆಸ್ಟ್ ಮಾಡ್ತಾ ಇದ್ದೆ ಅಂತ ಅವನೇ ಹೇಳಿದ್ದು. ನೀವೇ ಇದರಲ್ಲಿ ಹೇಳಿದ್ದು ನಿಮ್ಮ ಸ್ಟೇಟ್ಮೆಂಟಲ್ಲಿ. ಆ ಚೀಲವನ್ನು ಯಾಕೆ ಸ್ವಾಮಿ ಪೊಲೀಸ್ನವರು ಅರೆಸ್ಟ್ ಸೀಸ್ ಮಾಡಲಿಲ್ಲ ಸ್ಥಳದಲ್ಲಿ ಅಥವಾ ಪೊಲೀಸ್ ಸ್ಟೇಷನಲ್ಲಿ? ಆ ಚೀಲ ಹೋಗಿದ್ದು ಕಾಡೊಳಗೆ ಯಾವಾಗ ಸ್ವಾಮಿ? ಕಾಡೊಳಗೆ ಯಾವಾಗ ಹೋಯಿತು ಹೇಳಬೇಕಲ್ಲ ಉತ್ತರ. ಯಾರು ಇದಕ್ಕೆಲ್ಲ ಉತ್ತರ ಕೊಡುವವರು ಯಾರು? ಹಾಗಾದರೆ ನಿಮಗೆ ಗೊತ್ತಿತ್ತು ಯಾರು ಅಂತ, ನಿಮಗೆ ಮೊದಲೇ ಗೊತ್ತಿತ್ತು ಅಂತ. ಆಯಿತು, ಆಕೆ ಅಂಡರ್ ಗಾರ್ಮೆಂಟ್ಸ್ ಮನೆಯಿಂದ ತಗೊಂಡು ಬಂದ್ರಿ, ತಗೊಂಡು ಬಂದುಬಿಟ್ಟು ಅದನ್ನು ನಾವು ಎನ್ಕ್ವೈರಿಗೆ ಅಂತ ತಗೊಂಡು ಬಂದೆ ಅಂತ ಹೇಳಿದಿರಿ. ಅದನ್ನು ನಮ್ಮ ಸಿಬ್ಬಂದಿಗೆ ಕೊಟ್ಟಿದ್ದೇನೆ, ಆತ ಅದನ್ನು ಮನೆಗೆ ಕೊಟ್ಟಿದ್ದಾನ ಇಲ್ವ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅಂತ ಇದು ಐಒ ಹೇಳಿರುವಂಥ ಮಾಹಿತಿ. ನಿಮ್ಮ ಜವಾಬ್ದಾರಿ ಏನು ಸ್ವಾಮಿ? ಅದನ್ನು ಎಂಡೋರ್ಸ್ ಮಾಡಿದ್ದು ಕೊಡುವಂಥ ಜವಾಬ್ದಾರಿ ಯಾರ್ದು ಸ್ವಾಮಿ? ಮನೆಯವರು ಮಾಡಬೇಕಾ ಎಂಡೋರ್ಸ್ ಅದನ್ನು? ನೀವು ಕೊಡಬೇಕಿತ್ತಲ್ಲ, ಒಂದು ಕಡೆ ಟೈಟ್ಸ್ ಮಾರ್ಕ್ ಮಾಡ್ತೀರಿ, ಇನ್ನೊಂದು ಕಡೆ ಅಂಡರ್ವೇರ್ ಮಾರ್ಕ್ ಮಾಡ್ತೀರಿ. ನೀವು ಮನೆಗೆ ಕೊಟ್ಟಿರೋ ಅಂಡರ್ ಗಾರ್ಮೆಂಟ್ ಹೇಗೆ ಮಾರ್ಕ್ ಆಯ್ತು? ಹಾಗಾದರೆ ಒಂದು ಕಡೆ ನೀವು ಸ್ಥಳದಲ್ಲಿ ಅಂಡರ್ ಗಾರ್ಮೆಂಟ್ ಸಿಕ್ಕಿಲ್ಲ ಅಂತ ನಿಮ್ಮದು ಚಾರ್ಜ್ ಶೀಟು, ಇನ್ನೊಂದು ಕಡೆ ಮಾರ್ಕ್ ಮಾಡ್ತೀರಿ. ಮನೆಯವರು ಹೇಳ್ತಾ ಇರೋದು ಆ ಅಂಡರ್ ವೇರನ್ನು ನಮಗೆ ವಾಪಸ್ ಕೊಟ್ಟಿಲ್ಲ ಅಂತ. ಈಗ ಯಾರ್ದು ಸತ್ಯ ಆಯಿತು ಹಾಗಾದರೆ ಹೇಳಬೇಕಲ್ಲ ನೀವು. ಈ ಎಲ್ಲ ಕಾರಣಗಳಿಗಾಗಿ ಕೇವಲ ನೀವು ಯಾರಾದರೂ ಜಜ್ಮೆಂಟ್ ಓದಿಲ್ಲ ಅಂತಿದ್ದರೆ ಓದಿ ಸ್ವಲ್ಪ. ಈ 142 ಪ್ಯಾರಾಗ್ರಾಫಲ್ಲಿ ಎರಡು ಬೇರೆ ಭಾರ ಚೆನ್ನಾಗಿ ಬರೆದಿದ್ದಾರೆ. ಸಂತೋಷ್ ರಾವ್ ಮೇಲೆ ಅಬ್ಸಲ್ಯೂಟ್ಲಿ ದೇರ್ ಈಸ್ ನೋ ಎವಿಡೆನ್ಸ್ ಟು ಕನೆಕ್ಟ್ ದಿ ಅಕ್ಯೂಸ್ ಇನ್ ದಿಸ್ ಕ್ರೈಮ್ ಅಂತ ಬರೆದಿದ್ದಾರೆ. ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಎವಿಡೆನ್ಸ್, ಲ್ಯಾಕ್ ಆಫ್ ಎವಿಡೆನ್ಸ್ ಅಲ್ಲ. ಡಾಕ್ಟರ್ ಹೂ ಕಲೆಕ್ಟೆಡ್ ಇದ್ಲಿ ವೆಜಿನಲ್ ಸ್ವಾಬ್ ವರ್ಚುವಲಿ ಡೆಮಾಲಿಸಿಡ್ ದಿ ಎಂಟೈರ್ ಕೇಸ್ ಆಫ್ ಪ್ರಾಸಿಕ್ಯೂಷನ್ ಅಂತ ಬರೆದಿದ್ದಾರೆ. ಯಾರ್ದು ಮಿಸ್ಟೇಕು? ಡಾಕ್ಟ್ರದ್ದು. ಹಾಗಾದರೆ ಡಾಕ್ಟ್ರು ಮತ್ತು ಪೊಲೀಸು ಈ ವ್ಯಕ್ತಿಯ ಪ್ರಭಾವಕ್ಕೆ ಒಳಗಾದ್ರ? ಸಂತೋಷ ಅವರ ಪ್ರಭಾವಕ್ಕೆ ಒಳಗಾದ್ರ? ಉತ್ತರ ಕೊಡಬೇಕಲ್ಲ ನಾವು. ಹಾ, ಉತ್ತರ ಕೊಡುವವರು ಸುಮ್ಮನೆ ಇದ್ದರೆ, ಇದಕ್ಕೆಲ್ಲ ಉತ್ತರ ಕೊಟ್ಟಿದ್ರೆ ಆಯಿತು,
ಈ ಮಧ್ಯದಲ್ಲಿ ಫರ್ದರ್ ಅವರನ್ನು ಆರೋಪಿಗಳನ್ನಾಗಿ ಮಾಡಬೇಕು ಅಂತ ಆಯಿತು. ಹೈಕೋರ್ಟ್ ಅಲ್ಲಿಗೆ ಹೋಯಿತು. ಹೈಕೋರ್ಟ್ ತನ್ನದೇ ಆದ ಕಾರಣಕ್ಕಾಗಿ ಸ್ಟೇ ಆಯಿತು. ಫರ್ದರ್ ಇನ್ವೆಸ್ಟಿಗೇಷನ್ ಆಯಿತು. ಆ ಇನ್ವೆಸ್ಟಿಗೇಷನ್ ನೀವು ಸ್ಟೇ ಮಾಡದಿದ್ದರೆ ಅದು ಇನ್ವೆಸ್ಟಿಗೇಷನ್ ಆಗಲಿ ಅಂತ ನೀವು ಕೂತಿದ್ದಿದ್ರೆ ಇವತ್ತು ಈ ಜನ ಸೇರುವಂಥ ಪರಿಸ್ಥಿತಿಯೇ ಬರ್ತಿರ್ಲಿಲ್ಲಲ್ಲ, ಈ ಪ್ರತಿಭಟನೆ ಮಾಡೋ ಪರಿಸ್ಥಿತಿ ಬರ್ತಿರ್ಲಿಲ್ಲಲ್ಲ. ಆ ಫರ್ದರ್ ಇನ್ವೆಸ್ಟಿಗೇಷನ್ ಆಗಿತ್ತಿದ್ರೆ ನಿಮಗೆ ಒಳ್ಳೆ ಗ್ರೌಂಡ್ ಆಗಿರೋದು. ಫರ್ದರ್ ಇನ್ವೆಸ್ಟಿಗೇಷನ್ ಕೂಡ ಮಾಡಿದ್ದಾರೆ, ನಮ್ದೇನು ಬರಲಿಲ್ಲ ಅಂತ. 136ನೇ ಪ್ಯಾರಾಗ್ರಾಫಲ್ಲಿ ಜಡ್ಜಿ ಹೇಳ್ತಾರೆ, ಏನು ಮನೆಯವರೇ ಬೆಟ್ಟು ಮಾಡಿದ್ದು ಹೇಳ್ತಾ ಇದ್ದಾರೆ, ಅವರ ಬಗ್ಗೆ ನೀವು ಯಾವುದೇ ತನಿಖೆಯನ್ನು ಮಾಡಲಿಲ್ಲ ಅಂತ. ಒಂದು ಕಡೆ ನೀವು ಹೇಳ್ತೀರಿ ನಮ್ಮ ತನಿಖೆ ಆಗಿದೆ ಆಗಿದೆ ಅಂತ, ಅದು ನ್ಯಾಯಾಲಯಕ್ಕೆ ಕೊಡುವಂಥ ಕಾರ್ಯ ಯಾರದು? ಸಂತೋಷ ಮಾಡಬೇಕು ಅದನ್ನು. ಸಂತೋಷ ಆರೋಪಿಯ ಪರವಾಗಿ ವಕೀಲನಾಗಿ ನನಗೆ ಏನು ಕರ್ತವ್ಯ ನನ್ನ ಅಕ್ಯೂಸನ್ನು ಡಿಪೆಂಡ್ ಮಾಡುವಂಥದ್ದು? ನೀವು ಆ ಡಾಕ್ಯುಮೆಂಟ್ ತಂದಾಕಿ ಈ ಡಾಕ್ಯುಮೆಂಟ್ ತಂದಾಕಿ ಅಂತ ನನ್ನದು ಕರ್ತವ್ಯ ಅಲ್ಲ ಅದು, ನೀವು ಪೊಲೀಸ್ನವ್ರು ಮಾಡಬೇಕಾಗಿದ್ದದು. ಈ ಡಾಕ್ಟ್ರು ಮತ್ತು ಪೊಲೀಸ್ನವರು ಮಾಡಿರುವಂಥ ಅನಾಹುತಕ್ಕೆ ಈ ಕೇಸು ಮುಚ್ಚೋಗಿದೆ. ಎರಡು ದಿನ ಜಜ್ಮೆಂಟಲ್ಲಿ ಹೇಳಿರುವಂಥದ್ದು ಫಸ್ಟ್ 10ನೇ ತಾರೀಕು ಆದಂಥ ಅನಾಹುತಕ್ಕಾಗಿಯೇ ಈ ಕೇಸು ಮುಚ್ಚೋಗಿದೆ ಅಂತ. 10ನೇ ತಾರೀಕು ಆರೋಪಿ ಅಲ್ಲ, 10ನೇ ತಾರೀಕು ಸಂತೋಷ್ ರಾವ್ ಆರೋಪಿ ಅಲ್ಲ, ಯಾರು ಅಂತಲೇ ಗೊತ್ತಿರಲಿಲ್ಲ. 11ನೇ ತಾರೀಕಿನ ಮೇಲೆ ಅವನನ್ನು ಅರೆಸ್ಟ್ ಮಾಡಿರುವಂಥದ್ದು. ಹಾಗೆ 10ನೇ ತಾರೀಕು ನೀವು ಯಾವ ಕಾರಣಕ್ಕಾಗಿ ಎವಿಡೆನ್ಸ್ ನಾಶ ಮಾಡಿದಿರಿ? ನ್ಯಾಯಾಲಯ ಒಂದು ಪ್ರಕರಣದಲ್ಲಿ, ಯಾವ ಪ್ರಕರಣದಲ್ಲಿ ಕೂಡ ಅಷ್ಟು ಈಸಿಯಾಗಿ ಒಬ್ಬ ಅಧಿಕಾರಿಗಳ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ಬರೆಯೋದಿಲ್ಲ. ನ್ಯಾಯಾಲಯಕ್ಕೆ ಮನವರಿಕೆ ಆದ ಮಾತ್ರ ಆ ಥರ ಒಂದು ಫೈಂಡಿಂಗ್ಸ್ ಬರೋದಕ್ಕೆ ಸಾಧ್ಯ. ಯಾರೆಲ್ಲ ಇನ್ವೆಸ್ಟಿಗೇಷನ್ ಲ್ಯಾಬ್ಸಿಗೆ ಕಾರಣರಾಗಿದ್ದಾರೆ ಅವರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ಬರೆದಿದ್ದಾರೆ. ಎಕ್ವಿಟಲ್ ಕಮಿಟಿ ಮುಂದೆ ಪ್ಲೇಸ್ ಮಾಡಿ ಫೈಲಣ್ಣ ಅಂತ. ಹಾಗೆ ನಮ್ಮದು ಮಾತ್ರ ಅಲ್ಲ, ಇದು ನ್ಯಾಯಾಲಯಕ್ಕೂ ಕೂಡ ಮನವರಿಕೆ ಆಗಿದೆ. ಈ ಕೇಸಲ್ಲಿ ಎಲ್ಲ ಎವಿಡೆನ್ಸನ್ನು ಡಿಸ್ಟ್ರಾಯ್ ಮಾಡಿದ್ದಾರೆ ಅಂತ. ಯಾವ ಕೇಸಲ್ಲಿ? ಇನ್ನೊಂದು ಇತ್ತೀಚೆಗೆ ಬಂದಂಥ ಒಂದು ಮಾಹಿತಿ ನಮಗೆ ಟ್ರಯಲಲ್ಲಿ ಅದೆಲ್ಲ ಬರಲಿಲ್ಲ, ಮಂಪರು ಪರೀಕ್ಷೆ ಅಂತ. ಅಲ್ಲ ಸ್ವಾಮಿ, ಎರಡೆರಡು ಇನ್ವೆಸ್ಟಿಗೇಷನ್. ನಾವು CBI ಅಂದರೆ ದೇಶದ ಉನ್ನತ ತನಿಖಾ ಸಂಸ್ಥೆ, COD, CID, ಆಗಿನ CID, ರಾಜ್ಯದ ಉನ್ನತ ತನಿಖಾ ಸಂಸ್ಥೆ. ನೀವು ಎರಡೆರಡು ಚಾರ್ಜ್ ಶೀಟ್ ಹಾಕಿದ್ದೀರಿ ಎರಡೆರಡು ಇನ್ವೆಸ್ಟಿಗೇಷನ್ ಏಜೆನ್ಸಿಯವರು. ಎಲ್ಲಾದರೂ ಹೇಳಿದಿರಾ ನೀವು ಈತನ ಬಗ್ಗೆ ಮಂಪರು ಪರೀಕ್ಷೆ ಮಾಡಲಿಲ್ಲ, ಹಾಗೆ ಸ್ವಲ್ಪ ಎವಿಡೆನ್ಸ್ ಕಡಿಮೆ ಇದೆ ಅಂತೆಲ್ಲ ಹೇಳಿದ್ದೀರಾ? ಹೇಳಲಿಲ್ಲಲ್ಲ. ಜಜ್ಮೆಂಟ್ ಆದ ತಕ್ಷಣ ನೀವು ಈತನೇ ಆರೋಪಿ ಆರೋಪಿ ಅಂತ ನಿಮಗೆ ಕಾನೂನು ಅಪ್ಲೈ ಆಗೋದಿಲ್ವಾ? ಒಂದು ನ್ಯಾಯಾಲಯ ಜಜ್ಮೆಂಟ್ ಕೊಟ್ಟ ನಂತರವೂ ಕೂಡ ನೀವು ಆತನೇ ಆರೋಪಿ, ಆತ ಅಲ್ಲಿ ಇದ್ದ, ಹೇಗೆ ಸ್ವಾಮಿ ನಿಮಗೆ ಸತ್ಯ ಶೋಧನೆ? ನಿಮಗೆ ಕೊಟ್ಟವರು ಯಾರು ಪರ್ಮಿಷನು ಸತ್ಯ ಶೋಧನೆ ಮಾಡಲಿಕ್ಕೆ? ಜಜ್ಮೆಂಟ್ ಬಂದಿರೋ ಕೇಸಿಗೆ ನೀವು ಸತ್ಯ ಶೋಧನೆ ಅಂತ ಮಾಡ್ತೀರಂದ್ರೆ ಏನು ಸ್ವಾಮಿ ಇದು? ನಾವು ಕೇಳಬೇಕಲ್ವಾ? ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದರೆ ನೀವು ಎಲ್ಲನೂ ಹೇಳ್ಕೊಂಡು ಹೋಗೋದಾ? ನಾವು ಯಾರನ್ನ ಮೇಲೆವನು ಹೇಳ್ತಾ ಇಲ್ಲ. ನಮ್ಮ ಮೇಲೆ ಬಂದಾಗ ನಾವು ಅದನ್ನು ರಿಪ್ಲೈ ಮಾಡುವಂಥದ್ದು ನಮ್ಮ ಕರ್ತವ್ಯ ಆಗಿದೆ. ಯಾಕೆಂದರೆ ನಮ್ಮ ಆರೋಪಿ ಸ್ವಲ್ಪ ರಿಪ್ಲೈ ಮಾಡೋದಕ್ಕೆ ಹಿಂದೆ ಸರಿತಾನೆ, ಯಾಕೆಂದರೆ ಅವ ಇಲ್ಲೇ ಅಣ್ಣ ಇದ್ದಾರೆ. ಅವರೊಟ್ಟಿಗೆ ಬಿಟ್ಟರೆ ನನ್ನೊಟ್ಟಿಗೆ ಮಾತ್ರ ಮಾತಾಡೋದು, ಬೇರೆ ಯಾರೊಟ್ಟಿಗೆ ಮಾತಾಡೋದಿಲ್ಲ. ಒಂದು ವಿಷಯವನ್ನು ದಾನೆ ಸಂತೋಷರೇ ಅಂತ ಹೇಳಿದರೆ ಅವ ನನಗೆ ಮಾತಾಡಲಿಕ್ಕೆ ಬಿಡೋದು 10 ನಿಮಿಷ ಬಿಟ್ಟೆ, ಅಲ್ಲಿವರೆಗೆ ನನಗೆ ಅವ ಮಾತಾಡಲಿಕ್ಕೆ ಬಿಡೋದಿಲ್ಲ. ಅವನದೇ ಪೂಜಾ ಕಾರ್ಯ ಅದು ಇದು ಅದು ಇದು ಏನೆಲ್ಲ ಮಾತಾಡ್ತಾ ಇದ್ದ. ನನಗೆ ಅವಕಾಶ ಕೊಟ್ಟ ನಾಗರಿಕ ಪ್ರಜಾಪ್ರಭುತ್ವ ವೇದಿಕೆ ಮತ್ತು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಬೆಳ್ತಂಗಲಿ ಮತ್ತು ಒಕ್ಕಲಿಗ ಗೌಡ ಸಂಘ ಇವರಿಗೂ ಕೂಡ ಧನ್ಯವಾದವನ್ನು ಹೇಳುತ್ತಾ ನನ್ನ ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.